करावली कुवार रॉक स्टार रूपेश शेट्टी बिग बॉस सीजन 9 रा ग्रैंड फिनाले गे एंट्री कोट्टिद्दारे। ಈಗಾಗಲೇ ಸಿನಿಮಾ ಕ್ಷೇತ್ರದಲ್ಲಿ ಚಾಪು ಮೂಡಿಸಿರುವ ರೂಪೇಶ್ ಬಿಗ್ ಬಾಸ್ ಗ್ರ್ಯಾಂಡ್ ಫೈನಲ್ಗೆ ಎಂಟ್ರಿ ಕೊಟ್ಟಿರುವುದು ಕರಾವಳಿಯಲ್ಲಿ ಭಾರಿ ಸಂತಸ ತಂದಿದೆ। ಬಿಗ್ ಬಾಸ್ ಕನ್ನಡ ಸೀಸನ್ 9 ಈ ವಾರ ಮುಕ್ತಾಯಗೊಳ್ಳಲಿದೆ। ಸ್ಪರ್ಧಿಗಳು ಫೈನಲ್ಯತ್ತ ಸಾಗುತ್ತಿದ್ದಾರೆ। ಪ್ರೇಕ್ಷಕರನ್ನು ಮೆಚ್ಚಿಸಲು ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 9 ರ ಟ್ರೋಫಿಯನ್ನು ಪಡೆಯಲು ಹವಣಿಸುತ್ತಿದ್ದಾರೆ। ಇದೀಗ ಕರಾವಳಿಯ ಕುವರ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಗ್ರ್ಯಾಂಡ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ। ಕನ್ನಡ ಮತ್ತು ತುಳು ಸಿನಿಮಾದ ಪ್ರತಿಭಾವಂತ ನಾಯಕ ನಟನಾಗಿ ಗುರುತಿಸಿಕೊಂಡಿರುವ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ 9 ರ ಗ್ರ್ಯಾಂಡ್ ಫೈನಲ್ಯ ಅಖಾಡಕ್ಕೆ ಪ್ರವೇಶಿಸಿದ್ದಾರೆ। ಈಗಾಗಲೇ ಬಿಗ್ ಬಾಸ್ ನಲ್ಲಿ ಅತ್ಯುತ್ತಮ ಆಟ ಆಡುವ ಮೂಲಕ ಪ್ರೇಕ್ಷಕರ ಮನಗೆದ್ದು ಅಂತಿಮ ಹಂತಕ್ಕೆ ಮುನ್ನುಗ್ಗುತ್ತಿದ್ದಾರೆ। ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ಯ ಸಂಚಿಕೆ ಮೂಡಿ ಬರಲಿದೆ। ಫೈನಲ್ಯಲ್ಲಿ 5 ಜನರ ನಡುವೆ ಹಣಾಹಣಿ ನಡೆಯಲಿದ್ದು ಅಂತಿಮವಾಗಿ ಒಬ್ಬ ಸ್ಪರ್ಧಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಆಗಲಿದ್ದಾರೆ। ಇದೀಗ ಫೈನಲ್ಯಲ್ಲಿ ರೂಪೇಶ್ ಶೆಟ್ಟಿ ಎಂಟ್ರಿ ಕೊಟ್ಟಿರುವುದು ಕರುನಾಡು ಮಾತ್ರವಲ್ಲದೆ ಕರಾವಳಿಯಲ್ಲೂ ಭಾರಿ ಸಂತಸ ಮೂಡಿಸಿದೆ। ಕರಾವಳಿ ಕುವರ ರೂಪೇಶ್ ಶೆಟ್ಟಿ ಈಗಾಗಲೇ ಜನಮೆಚ್ಚಿದ ನಟನಾಗಿ ಗುರುತಿಸಿಕೊಂಡಿರುವ ಅಭಿಮಾನಿಗಳ ಮನದಲ್ಲಿ ಮೆಚ್ಚಿನ ನಟನಾಗಿ ಹೆಸರು ಪಡೆದುಕೊಂಡಿದ್ದಾರೆ। ರೂಪೇಶ್ ಶೆಟ್ಟಿ ಕೇವಲ ಉತ್ತಮ ನಾಯಕ ನಟ ಮಾತ್ರವಲ್ಲದೆ ನಿರ್ದೇಶಕ ಹೌದು, ಜೊತೆಗೆ ರೇಡಿಯೋ ಜಾಕಿ, ಗಾಯಕ, ಮಾಡೆಲ್ ಮತ್ತು ಅತ್ಯುತ್ತಮ ನಿರೂಪಕ ಕೂಡ। ರೂಪೇಶ್ ಶೆಟ್ಟಿ ಕನ್ನಡ ತುಳು ಕೊಂಕಣಿ ಭಾಷೆಯಲ್ಲೂ ನಟಿಸಿದ್ದಾರೆ। ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ಆಹಾರ ಕಿಟ್ ಒದಗಿಸುವ ಮೂಲಕ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ। ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು।